ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಸವಿತಕ್ಕ. ಲಚ್ಚು ಕಾರ್ಯವ ಪ್ರೇಮದಿ ನಡೆಸಿದಿ ಮಾಮಿ 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 ಇವ್ರು ಹೋಗ್ಲಿಕ್ಕೆ ಬಿಡ್ತಿಲ್ಲ ಬಾಲ್ಯವ್ಲು ಲಲ್ ಮಾಮೂನ ಇಟ್ಟು ಬುಮ್ 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 ಬುಮ್. ಹಾ ಅವಳೆ ಮಾಡ್ತಾಳೆ ಈಗ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಜೊತೆಗೆ ನಿನ್ನೆ ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಸೊ ನಂಗೆ ಫೇಸ್ ಕೊಡ್ಲಿಕ್ಕೆ ಮತ್ತೆ ಹೋಗಿತ್ತು, ಹಾಗಾಗಿ ಈಗ ನಾನು ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ, ಇಲ್ಲಿ ಬಂದು ಫೇಸ್ ಕೊಡ್ತಿದ್ದೇನೆ. ಅದ್ರ ಬಗ್ಗೆ ಒಂದು ಹೇಳ್ಬೇಕು ನಂಗೆ, ಅಂದ್ರೆ ಗೃಹ ಪ್ರವೇಶದ ಬಗ್ಗೆ. ನಾನು ಒಂದು ವರ್ಷ ಅಂದ್ರೆ 7ನೇ ಕ್ಲಾಸ್ನಲ್ಲಿ ಅದೇ ಮನೆಯಲ್ಲಿ ನಾನು ಶಾಲೆಗೆ ಹೋಗಿರೋದು. ಸೊ ಹಾಗಾಗಿ ನಂಗೆ ಅದೊಂಥರ ಸ್ಪೆಷಲ್. ಹಾಗಾಗಿ ನಾನು ಹೋಗಿದ್ದೆ ನಿನ್ನೆ, ಅದರದ್ದು ಕಂಪ್ಲೀಟ್ ವಿಡಿಯೋ ನೋಡಿ. ಆ ನಂತರ ನಾನೀಗ ಆಲ್ರೆಡಿ ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ಸೊ ಇಲ್ಲಿವರೆಗಿದ್ದು ವಿಡಿಯೋ ಇದೆ ಅಲ್ಲಿ, ಸೊ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನಾನು ಮತ್ತು ಹಸ್ಬೆಂಡ್ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದೇವೆ, ಮಗಳು ಸಮೇತ. ಸೊ ಲಚ್ಚು ಅಚ್ಚಿ ಗುಳ್ಳಿ ನನ್ನ ಪ್ಲೇಸ್ ಅನ್ನು ಆಕ್ರಮಿಸಿಕೊಂಡಿದ್ದಾನೆ. ಮಾಮಿ 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 ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಸವಿತಕ್ಕ ಸವಿತ ಮಾಮಿ. ಓಕೆ ಇವ್ರು ಹೋಗ್ಲಿಕ್ಕೆ ಬಿಡ್ತಿಲ್ಲ ಬಾಲ್ಯವ್ಲು ಲಲ್ ಮಾಮೂನ ಇಟ್ಟು ಇದೆಲ್ಲ ನಾನು ಸಣ್ಣದಿರುವಾಗ ಓಡಾಡ್ತಾ ಇದ್ದಂಥ ಪ್ಲೇಸ್. ಸ್ವಲ್ಪ ಮೆಮೊರೀಸ್ ಎಲ್ಲ ಬಂತು ಈ ಕಡೆ ಎಲ್ಲ ಹೋಗುವಾಗ. ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಬಂದ್ವಿ, ಇವರಿಗೆಲ್ಲ ಹೋಗ್ಲಿಕ್ಕಿತ್ತು, ಹಾಗಾಗಿ ಬೇಗ ಬೇಗ ಬಂದ್ವಿ. ಸೊ ಸುಸ್ತಾಗಿತ್ತು, ಹಾಗಾಗಿ ನಂಗೆ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕಾಗ್ಲಿಲ್ಲ. ಬಂದ ತಕ್ಷಣ ಮಗು ಸ್ವಲ್ಪ ಸುಸ್ತಾಗಿರ್ಲಿಲ್ಲ, ಎತ್ತಿ ಎತ್ತಿ. ಸೊ ಹಾಗಾಗಿ ಅವಳನ್ನ ಮಲಗಿಸಿದೆ. ಸೊ ನೆಕ್ಸ್ಟ್ ಡೇ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ನೋಡಿ ನೆಕ್ಸ್ಟ್ ಡೇದು.
ಇವತ್ತು ಇವರ ಗಾಡಿಯಲ್ಲಿ ನಾನು ಬರ್ತಿದ್ದೇನೆ. ನಾನು ಆಕ್ಚುಲಿ ಪುತ್ತೂರು ತನಕ ಮಾತ್ರ, ಮತ್ತೆ ಚಿಕ್ಕಮ್ಮನ ಮನೆಗೆ ಹೋಗುವವಳು. ನೋಡಿ ಗವರ್ಮೆಂಟ್ ಗಾಡಿ, ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಕಾಣ್ತದ. ನೋಡಿ ನನ್ನ ಮಗಳು. ಎಸ್, ಈಗ ನಾವು ಪುತ್ತೂರಲ್ಲಿದ್ದೇವೆ. ಸೊ ಚಿಕ್ಕಮ್ಮನ ಮನೆಗೆ ಹೋಗೋದು. ಚಿಕ್ಕಮ್ಮ ಅಂದ್ರೆ ಗೊತ್ತಲ್ವಾ, ನಾನು ಲಾಸ್ಟ್ ಟೈಮ್ ಕೂಡ ಹೋಗಿದ್ದೆ. ಆಲ್ಮೋಸ್ಟ್ 1 month ಆಯಿತು, ಈಗ ವಾಪಸ್ ಹೋಗ್ತಾ ಇದ್ದೇನೆ. ಲಚ್ಚು ನಾನು ಹೋಗ್ತಿದ್ದೇವೆ. ಸೊ ಒಂದೆರಡು ದಿವಸ ಬಿಟ್ಟು ಮನೆಗೆ ಹೋಗ್ತೇನೆ ಮಾಣಿಗೆ. ನಾನು ಚಿಕ್ಕಮ್ಮನ ಮನೆಗೆ ರೀಚ್ ಆದೆ. ಇದು ಇವತ್ತೇ ಹೋಗ್ತದೆ ವ್ಲಾಗ್. ಎಲ್ಲ ಬೀಳ್ಬೋದು. ಈಗ ನನ್ನ ಹತ್ರ ತುಂಬಾ ಜನ ಕೇಳಿದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳಲ್ಲ ತಂಗಿ, ಎಂತ ಕೆಲಸ ಅಂತ ಒಂದ್ಸಲ ಹೇಳಿಬಿಡು. ಎಂತ ಕೆಲಸ ಹೇಳು? ಮೆಡಿಕಲ್ ಬಿಲ್ಲಿಂಗ್ ಕಂಪನಿ. ಮೆಡಿಕಲ್ ಬಿಲ್ಲಿಂಗ್ ಕಂಪನಿ. ಮೆಡಿಕಲ್ ಬಿಲ್ಲಿಂಗ್ ಕಂಪನಿ. ಯಾವ ಕಂಪನಿ? ಯಾವ? ಗೊತ್ತಾಯ್ತಲ್ಲ, ಅದೇ ಆಯ್ತಾ. ಇವಳು ಕೆಲಸ ಮಾಡ್ಲಿಕ್ಕೆ ಬಿಡ್ತೇಲ್ಲ ಇವಳಿಗೆ. ನೋಡಿ ಚಿಕ್ಕಿ ಕಡೆಯಿಂದ ನನ್ನ ಮಗುವಿಗೆ ಸಿಕ್ಕಿದ್ದು ನೋಡಿ, ಎಲ್ಲ ತಂದಿಟ್ಟಿದ್ದಾಳೆ ಆಟ ಆಡ್ಲಿಕ್ಕೆ. ಸುಬ್ರಹ್ಮಣ್ಯದಿಂದ ತಂದದಂತೆ ಅವಳು. ಇದು ವ್ಲಾಗ್ ಇವತ್ತೇ ಹೋಗ್ತದೆ. ನಿನ್ನೆಯ ವ್ಲಾಗ್ ಅಲ್ಲಿ ನಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸುಸ್ತಾಗಿತ್ತು, ಹಾಗೆ ನಾನು ಬೇಗ ಮಲಗಿದೆ. ಸೊ ನಿನ್ನೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏರ್ ಮಗೆ ಏರ್ ಚಿಕ್ಕಿಯ ಚಿಕ್ಕಿ ಚಿಕ್ಕಿ ಚಿಕ್ಕಿ. ಒಬ್ಬೋ ಚಿಕ್ಕಿನ ಉಗುರು ತುಲೆ ಮಗೆ ಪರಂಕೋಲ್ ಉಗುರು ಡೇ. ನಿಮ್ಮ ಉಗುರು ತರಿಸಿ, ನಿಮ್ಮ ತರಿಸಿ, ಅವರೆಲ್ಲ ಉಗುರ ಇಲ್ಲ. ಇನ್ನಿವತ್ತು ಕೆಲಸ ಮಾಡ್ಬೇಡ ರಜಾ ಹಾಕು ಸುಮ್ಮನೆ. ನೋಡಿ ನನ್ನ ಮಗಳು ಸ್ವಲ್ಪ ಪೋಕ್ರಿ ಮಾಡ್ತಿದ್ದಾಳೆ. ಹೌದು, ವಿಡಿಯೋಸ್ ಮಾಡ್ಲಿಕ್ಕೆ ಬಿಡುದಿಲ್ಲ, ಎಂತ ಮಾಡ್ಲಿಕ್ಕೆ ಬಿಡುದಿಲ್ಲ. ಇಲ್ಲಿ ಅಂದು ತಪ್ಪ ತಪ್ಪ ಹೊರಡು, ನಿದ್ದೆ ಬರ್ತುಂಟು, ನಿದ್ದೆ ಬರ್ತಿಲ್ಲ. ಇಲ್ಲಿ ಸೆಕೆ ಸ್ವಲ್ಪ, ಅದಕ್ಕೆ ಬಟ್ಟೆ ಹಾಕ್ಲಿಲ್ಲ ಅವಳಿಗೆ. ಚಿಕ್ಕಿನ ಪೊಶ ಗೊಬ್ಬುನ. ಗೊಬ್ಲಿ ಗೊಬ್ಲಿ ಅವಳೆ ಮಾಡ್ತಾಳೆ ಈಗ ನೋಡಿ. ಎಂಚ ನಾ ಮಾಡಿದಕ್ಕೆ ಮಾಡ್ದೋಡು ಅವಳು. ಚೋಕೊಂಡೆ ಅಂದ್ ಚೋಕೊಂಡೆ ಎಂಕೊಪ್ಪರೆ ಎಂಕೊಪ್ಪರೆ ಕೊಲ್ಲೆ ಎಂಕೊಲ್ಲೆ 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 ಎಂಕಾಣ್ ಎಂಕಾಣ್ ಅಕ್ಕ ನೋಡುದು ನಿನ್ನನ್ನು. ಬರ್ತಾಳೆ ಈಗ ಉಪದ್ರ ಮಾಡ್ಲಿಕ್ಕೆ ಅಕ್ಕ ಬಂದ್ಲು. ಏಯ್ ನನ್ನ ಮಗಳಿಗೆ ಹೊಡಿಬೇಡ. ನಿಂಗೆ ಮದುವೆ ಆಗಿ ಮಗು ಆದ್ರೆ ಹೇಗಿರ್ತಿ ಮಾರೈತಿ ಸೂಟೆ? ಸರಿ ಬಡಿತಾಳೆ ಮತ್ತೆ ಮಗುವಿಗೆ ದೊಡ್ಡ ಸೂಟೆ. ನೋಡು ನೋಡು ಚಿಕ್ಕಿ, ಚಿಕ್ಕಿಗೆ ಹಾಕ್ಲೆ, ಚಿಕ್ಕಿಗೆ ಹಾಕ್ಲೆ ಅಡ್ಡ ಬೆಟ್ಟ. ಹೇಳ್ತಾ ಇದ್ಲು ಮೊನ್ನೆಯಿಂದ ನನ್ನ ಚಿನ್ನು, ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ, ಬೇಗ ಬನ್ನಿ. ನಿನ್ನೆ ರಜೆ ಮಾಡ್ತೇನೆ ಅಂತ ಹೇಳಿದ್ವಿ, ರಜೆ ಮಾಡ್ಲಿಲ್ಲ. ಅವ್ರು ಬರುದಿಲ್ಲ, ಸಂಜೆ ಬರ್ತಾರೆ ಅಂತ ಹೇಳಿದ್ದು, ಈಗ ಬೆಳಿಗ್ಗೆ ಬಂದು ಕೂತಿದ್ದಾರೆ. ಹಾಗಾದ್ರೆ ನಾಳೆ ರಜೆ ಮಾಡು. ನೋಡಿ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ನೋಡಿ. ಇಟ್ಕೊಳ್ಳವಳನು ನೋಡ ಪಾಪವ, ಇಟ್ಕೊಳ್ಳನು.
ನೀನ್ ಬೇಕಂತೆ ಅವಳಿಗೆ ನೋಡು. ಆತಿ ಆತಿ ಯಾರು ವಯರ್ ತಿಕ್ಕಂಡು ವಯರ್ ತಿಕ್ಕಂಡು ಬಲೆ ಇದೆ ಬಲೆ ಮಗೆ ನಮಗ ತಾಗೊಂಡು ಬಲೆ ಬುಚ್ಚಿ ನಮಗ ಬಲೆ ಅವಳಿಗೆ ಬಿದ್ದು ಬಿದ್ದು ಅಭ್ಯಾಸ ಆಗಿದೆ ಅದಕ್ಕೆ ಈಗ ಸ್ವಲ್ಪ ಜಾಗ್ರತೆ ಅಲ್ಲಿ ಅವಳಿಗೆ ಕೂತ್ಕೊಳ್ಳುದು ಎಸ್. ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.